ಪ್ರಸ್ತುತಿ ಸವಿಮಂಡ್ಯ ಎಜುಕೇಶನಲ್ ಯೂಟ್ಯೂಬ್ ಚಾನಲ್ ಪ್ರಸಾರ ಮಾಡುವವರು ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಮಂಡ್ಯ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಡಯಟ್ ಹಾಗೂ ಸವಿ ಮಂಡ್ಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಮಕ್ಕಳೇ ಮಕ್ಕಳೇ ನಾವು ಈ ದಿನ ನೀವು ಬೋರ್ಡಲ್ಲಿ ನೋಡ್ತಾ ಇರಬೇಕು ವೃತ್ತಿಗಳು ವೃತ್ತಿಗಳ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ ವೃತ್ತಿ ಎಂಬ ಶಬ್ದಕ್ಕೆ ಸಾಮಾನ್ಯ ಅರ್ಥದಲ್ಲಿ ಕಸುಬು ಕೆಲಸ ಉದ್ಯೋಗ ನೀನು ನಾನಾ ರೀತಿಯಲ್ಲಿ ನಾವು ಕರಿತಾ ಇದ್ವಿ ಇಲ್ಲಿ ವೃತ್ತಿ ಅಂದರೆ ಒಬ್ಬ ವ್ಯಕ್ತಿ ಪ್ರತಿಫಲಾಪೇಕ್ಷೆಯಿಂದ ಯಾವುದಾದರೂ ಒಂದು ನಿರ್ದಿಷ್ಟ ಕೌಶಲ್ಯಕ್ಕೆ ಸಂಬಂಧಪಟ್ಟಂಥ ಕೆಲಸದಲ್ಲಿ ಅಧಿಕೃತವಾಗಿ ಪೂರ್ಣಕಾಲಿಕವಾಗಿ ತೊಡಗಿಕೊಳ್ಳುವುದನ್ನು ನಾವು ವೃತ್ತಿ ಎನ್ನುತ್ತೇವೆ ಹೇಳ್ತಾ ಇದ್ರು ನಮ್ಮ ಹಿರಿಯರು ಮಾನವನ ಬದುಕಿಗೆ ಯಾವುದಾದರೂ ಒಂದು ವೃತ್ತಿ ಬೇಕೇ ಬೇಕು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ನುಡಿದಂತೆ ಕಾಯಕವೇ ಕೈಲಾಸ ಎಂಬಂತೆ ಹಾಗೂ ಕೈಕೇಸರಾದರೆ ಬಾಯಿ ಮೊಸರು ಎಂಬ ಹಿರಿಯರ ನಾಣ್ಣುಡಿಯಂತೆ ವೃತ್ತಿ ಇಲ್ಲದೆ ಬದುಕಿಲ್ಲ ಬದುಕಿಗಾಗಿ ಮಾನವರು ಹಲವಾರು ಬಗೆಯ ವೃತ್ತಿಯನ್ನು ಕೈಗೊಂಡಿದ್ದಾರೆ ನಾವು ಕೈಗೊಳ್ಳುವ ವೃತ್ತಿಯಿಂದ ನಮಗೂ ಲಾಭ ಆಗಬೇಕು ಸಮಾಜಕ್ಕೂ ಲಾಭ ಲಾಭ ಆಗಬೇಕು ಇನ್ನು ವೃತ್ತಿಗಳನ್ನು ನಾವು ಮುಖ್ಯವಾಗಿ ಮೂರು ಭಾಗಗಳನ್ನಾಗಿ ನಾವು ವಿಂಗ ವಿಂಗಡಿಸಬಹುದಾಗಿದೆ ಒಂದನೇದು ಆಹಾರ ಮೂಲ ವೃತ್ತಿಗಳು ಎರಡನೇದು ವಸ್ತು ಉತ್ಪಾದನಾ ವೃತ್ತಿಗಳು ಮೂರನೇದು ಅನುತ್ಪಾದನಾ ವೃತ್ತಿಗಳು ಮೊದಲನೇದಾಗಿ ನಾವು ಆಹಾರ ಮೂಲ ವೃತ್ತಿ ಬಗ್ಗೆ ನಾವು ತಿಳ್ಕೊಳ್ಳೋಣ ಮಕ್ಕಳೇ ಜೀವಿಗಳಿಗೆ ಅಗತ್ಯವಾದ ಆಹಾರವನ್ನು ಒದಗಿಸುವ ವೃತ್ತಿಗಳ ಉತ್ಪಾದನೆ ವಸ್ತುಗಳ ಉತ್ಪಾದನೆ ಅಂತಕ್ಕಂಥದ್ದು ಏನು ಮಾಡ್ತಾರೆ ಅದನ್ನು ನಾವು ಆಹಾರ ಮೂಲ ವೃತ್ತಿ ಎಂದು ಕರೆಯುತ್ತೇವೆ ಇದರಲ್ಲಿ ಆಹಾರ ಮೂಲ ವೃತ್ತಿನಲ್ಲಿ ನೋಡ್ತಾ ಇರ್ಬೋದು ಮಕ್ಕಳೇ ನೋಡಿ ನಿಮ್ಗೆ ಗಮನ ಇಲ್ಲಿ ಇಲ್ಲಿ ವ್ಯವಸಾಯ ಅಂತಕ್ಕಂಥದ್ದು ಬರ್ತದೆ ಇದು ಭಾರತದ ಆಗಿರ್ತಕ್ಕಂಥ ಒಂದು ಕಸುವಾಗಿರ್ತಕ್ಕಂಥದ್ದು ಅದರಲ್ಲಿ ಆಹಾರ ಧಾನ್ಯಗಳನ್ನು ಬೆಳಿತೀವಿ ವಾಣಿಜ್ಯ ಬೆಳೆಗಳನ್ನು ಬೆಳಿತೀವಿ ಎಣ್ಣೆಕಾಳು ಬೆಳೆಗಳನ್ನು ಬೆಳಿತೀವಿ ನೀಸ್ಟು ಅದರಲ್ಲಿ ಎರಡನೇದಾಗಿ ತೋಟಗಾರಿಕೆ ಅಂತಕ್ಕಂಥದ್ದು ಇಲ್ಲಿ ಹಣ್ಣನ್ನು ಬೆಳಿತೀವಿ ಹೂವನ್ನು ಬೆಳಿತೀವಿ ಸಾಂಬಾರು ಪದಾರ್ಥಗಳನ್ನು ಬೆಳಿತೀವಿ ತರಕಾರಿಗಳನ್ನು ಬೆಳಿತೀವಿ ವ್ಯವಸಾಯ ಮತ್ತು ತೋಟಗಾರಿಕೆ ಒಂದಕ್ಕೊಂದು ಪೂರಕವಾಗಿರ್ತಕ್ಕಂಥ ಎರಡು ಕಸಬುಗಳು ಕೆಲಸಗಳು ಮೂರನೇದಾಗಿ ನೋಡ್ತಾ ನೋಡ್ತಾಯಿದ್ರೆ ಮಕ್ಕಳೇ ಪಶುಪಾಲನೆ ಅಂತಕ್ಕಂಥದ್ದು ಇದು ಅಷ್ಟು ಬೆಳಗ್ಗೆ ಇದ್ರೆ ನೀವೇ ನೋಡ್ತೀರಾ ನಿಮ್ಮ ಮನೆಯಲ್ಲಿ ಹಸು ಎಮ್ಮೆ ದನ ಕರುಗಳನ್ನ ಸಾಕಿರ್ತಕ್ಕಂಥದ್ದು ಇದು ಹಾಲಿಗೋಸ್ಕರ ನಾವು ಪಶುಪಾಲನೆ ಅಂತಕ್ಕಂಥದ್ದು ಮಾಡ್ತೀವಿ ಮತ್ತು ವ್ಯವಸಾಯಕ್ಕೆ ಕೂಡ ನಾವು ಪಶುಪಾಲನೆ ಅಂತಕ್ಕಂಥದ್ದು ಮಾಡ್ತಕ್ಕಂಥದ್ದು ನೆಕ್ಸ್ಟ್ ಬರ್ತಾ ಇದೆ ನೋಡಿ ಮಕ್ಕಳೇ ಮೀನುಗಾರಿಕೆ ಅಂತಕ್ಕಂಥದ್ದು ಇದು ಮಾಂಸಕ್ಕಾಗಿ ನಾವು ಮೀನು ಸಾಕಾಣಿಕೆ ಅಂತಕ್ಕಂಥದ್ದನ್ನು ಮಾಡ್ತಕ್ಕಂಥದ್ದು ಇದು ಕೂಡ ಒಂದು ಆ ಆಹಾರ ಮೂಲ ವೃತ್ತಿಯ ಒಂದು ಉದ್ಯೋಗ ಅಂತಕ್ಕಂಥದ್ದಾಗಿದೆ ನೆಕ್ಸ್ಟು ನೋಡಿ ಐದನೇದಾಗಿ ಕೋಳಿ ಸಾಕಾಣಿಕೆ ಅಂತಕ್ಕಂಥದ್ದು ಇದೂ ಕೂಡ ಆಹಾರಕ್ಕಾಗಿ ಅಂದರೆ ಮಾಂಸಕ್ಕಾಗಿ ನಾವು ಕೋಳಿಯನ್ನು ಸಾಕಾಣಿಕೆ ಮಾಡ್ತಕ್ಕಂಥದ್ದು ಇದು ಕೂಡ ಆಹಾರ ಮೂಲ ವೃತ್ತಿಯಾಗಿದೆ ನೆಕ್ಸ್ಟು ಪ್ರಮುಖವಾದಂಥ ಎರಡನೇ ಮುಖ್ಯವಾದಂಥ ವೃತ್ತಿ ವಸ್ತು ಉತ್ಪಾದನಾ ವೃತ್ತಿ ಇಲ್ಲಿ ಕೈಗಾರಿಕೆ ಮತ್ತು ಗೃಹ ಕೈಗಾರಿಕೆಗಳಿಂದ ವಸ್ತುಗಳನ್ನು ಉತ್ಪಾದಿಸುವುದಕ್ಕೆ ವಸ್ತು ಉತ್ಪಾದನಾ ವೃತ್ತಿ ಎನ್ನುತ್ತೇವೆ ಈ ವಸ್ತು ಉತ್ಪಾದನಾ ವೃತ್ತಿಯಲ್ಲಿ ಒಂದನೇದಾಗಿ ಬರ್ತಕ್ಕಂಥದ್ದು ಕಾರ್ಖಾನೆಗಳಿಂದ ವಸ್ತುವನ್ನು ಉತ್ಪಾದನೆ ಮಾಡ್ತೀವಿ ಮತ್ತು ಗೃಹ ಕೈಗಾರಿಕೆಗಳಿಂದ ವಸ್ತುಗಳನ್ನು ಉತ್ಪಾದನೆ ಮಾಡ್ತೀವಿ ಇನ್ನು ಕೈಗಾರಿಕೆಗಳಿಂದ ನಾವು ಯಾವ್ಯಾವ ವಸ್ತುಗಳನ್ನು ಉತ್ಪಾದನೆ ಮಾಡ್ಬೋದು ಅನ್ನೋದು ನೋಡೋದಾದರೆ ಔಷಧಿ ತಯಾರಿಕೆ ಕಾಗದ ತಯಾರಿಕೆ ರಸಗೊಬ್ಬರ ತಯಾರಿಕೆ ಹಡಗು ತಯಾರಿಕೆ ವಾಹನ ತಯಾರಿಕೆ ಬಟ್ಟೆ ತಯಾರಿಕೆ ಕಬ್ಬಿಣ ಮತ್ತು ಉಕ್ಕು ತಯಾರಿಕೆ ಯಂತ್ರೋಪಕರಣಗಳ ಬಿಡಿಭಾಗಗಳ ತಯಾರಿಕೆ ಇವೆಲ್ಲವೂ ಕೂಡ ಕೈಗಾರಿಕೆಗಳಿಂದ ಮಾಡ್ತಕ್ಕಂಥ ಒಂದು ಕೆಲಸಗಳು ಇನ್ನು ಗೃಹ ಕೈಗಾರಿಕೆಯಿಂದ ನಾವೇನು ಮಾಡ್ಬೋದಪ್ಪ ಅಂದರೆ ಹೊಲಿಗೆ ಕೆಲಸ ಅಂತಕ್ಕಂಥದ್ದು ನೋಡಿರ್ಬೋದು ಮಕ್ಕಳೇ ನೀವು ಎಲ್ಲ ಇದು ಇವತ್ತು ಇವತ್ತಿನ ಆಧುನಿಕ ಜೀವನದಲ್ಲಿ ಎಲ್ಲರ ಮನೆಯಲ್ಲೂ ಕೂಡ ಹೊಲಿಗೆ ಮಿಷನ್ ಅಂತಕ್ಕಂಥದ್ದು ಇಟ್ಕೊಂಡಿರ್ತಕ್ಕಂಥದ್ದು ಸಣ್ಣ ಪುಟ್ಟ ಕೆಲಸಗಳಿಗೆ ಇವಳಿಗೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಮತ್ತು ಕಮರ್ಷಿಯಲ್ ಆಗಿ ಅಂದರೆ ಜೀವನ ಮಾಡೋದಕ್ಕೂ ಕೂಡ ಕೆಲವು ಮಹಿಳೆಯರು ಮನೆಯಲ್ಲೇ ಇಟ್ಕೊಂಡು ಮಾಡ್ತಕ್ಕಂಥದ್ದು ನೋಡಿರ್ಬೋದು ನೆಕ್ಸ್ಟು ಬಿದಿರಿನ ಕೆಲಸ ಅಂತಕ್ಕಂಥದ್ದು ನೆಕ್ಸ್ಟು ಗ್ಯಾರೇಜ್ ಕೆಲಸ ಅಂತಕ್ಕಂಥದ್ದು ನೆಕ್ಸ್ಟು ಚರ್ಮದ ಕೆಲಸ ಅಂತಕ್ಕಂಥದ್ದು ಮರದ ಕೆಲಸ ಗಾರೆ ಕೆಲಸ ಕರಕುಶಲ ಕೆಲಸ ಇವಿಷ್ಟು ಕೂಡ ನಾವು ಮನೆಯಲ್ಲೇ ಅಂದರೆ ಬೇರೆಯವರನ್ನು ಅವಲಂಬಿಸದೆ ಯಂತ್ರೋಪಕರಣಗಳನ್ನು ಅವಲಂಬಿಸದೆ ಮನೆಯಲ್ಲಿ ಮಾಡ್ತಕ್ಕಂಥ ಕೆಲಸಗಳಾಗಿವೆ ಇನ್ನು ಮೂರು ಮೂರನೇದಾಗಿ ಪ್ರಮುಖವಾಗಿ ನೋಡ್ತಕ್ಕಂಥ ಒಂದು ವೃತ್ತಿ ಅಂದರೆ ಅನುತ್ಪಾದನಾ ವೃತ್ತಿ ಈ ಅನುತ್ಪಾದನಾ ವೃತ್ತಿ ಅಂದರೆ ಮೂ ವೃತ್ತಿಗಳು ಏನೋ ಆಹಾರ ಮೂಲ ವೃತ್ತಿ ಮತ್ತು ವಸ್ತು ಉತ್ಪಾದನಾ ವೃತ್ತಿಗಳಿಗಿಂತ ಭಿನ್ನವಾಗಿದ್ದು ಈ ವೃತ್ತಿಗಳು ಯಾವುದೇ ವಸ್ತುವನ್ನು ವಸ್ತುವಿನ ರೂಪದಲ್ಲಿ ಉತ್ಪಾದನೆ ಅಂತಕ್ಕಂಥದ್ದು ಮಾಡೋದಿಲ್ಲ ಆದರೂ ಕೂಡ ಈ ವೃತ್ತಿಯಿಂದ ಸಮಾಜಕ್ಕೆ ಮಾನವನ ಬದುಕಿಗೆ ತುಂಬ ಉಪಯೋಗವಿದ್ದು ಅತ್ಯಂತ ಅಮೂಲ್ಯವಾದ ವೃತ್ತಿಯಾಗಿದೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಾ ಮಕ್ಕಳೇ ಮೊದಲನೇದಾಗಿ ಶಿಕ್ಷಕರು ಇಲ್ಲಿ ಶಿಕ್ಷಕರು ಪಾಠ ಬೋಧನೆ ಅಂತಕ್ಕಂಥದ್ದು ಮಾಡ್ತಕ್ಕಂಥದ್ದು ಈ ಸರ್ಕಾರ ಶ ಏನು ಸ್ಕೂಲ್ ಓಪನ್ ಮಾಡೋದಕ್ಕೆ ಶಾಲಾ ಶಿಕ್ಷಕರಿಗೆ ಸಂಬಳದ ರೂಪದಲ್ಲಿ ಕೋಟ್ಯಂತ ರೂಪಾಯಿ ಹಣವನ್ನು ವ್ಯಯ ಮಾಡ್ತಕ್ಕಂಥದ್ದು ಅಂದರೆ ಖರ್ಚು ಮಾಡ್ತಕ್ಕಂಥದ್ದು ಆದರೆ ಸರ್ಕಾರಕ್ಕೆ ಯಾವುದೇ ಲಾಭ ಇಲ್ಲ ಆದರೆ ಸಮಾಜದ ಒಳಿತಿಗೆ ಜನರ ಒಳಿತಿಗಾಗಿ ಈ ಹಣ ಅಂತಕ್ಕಂಥದ್ದನ್ನು ಖರ್ಚು ಮಾಡ್ತಕ್ಕಂಥದ್ದು ನೆಕ್ಸ್ಟು ಎರಡನೇದಾಗಿ ನೋಡ್ತಾಯಿದ್ವಿ ಮಕ್ಕಳು ಸೈನಿಕರು ಸೈನಿಕರಿಲ್ದ ಹೋದರೆ ದೇಶ ರಕ್ಷಣೆ ಅಂತಕ್ಕಂಥದ್ದು ಕಾಯಿಕೆ ಅಂತಕ್ಕಂಥದ್ದು ಯಾರೂ ಮಾಡೋಕ್ಕಾಗಲ್ಲ ಗಡಿ ಏನು ಬೇರೆ ರಾಷ್ಟ್ರ ಬಲಾಟೆ ರಾಷ್ಟ್ರಗಳು ಏನು ಬೇರೆ ಬೇರೆ ರಾಷ್ಟ್ರಗಳ ಜೊತೆ ಗಲಾಟೆಯಾಗಿ ಯುದ್ಧಗಳಾಗಿ ಆ ರಾ ಎಲ್ಲ ವ್ಯವಸ್ಥೆಯನ್ನು ಆರ್ಥಿಕ ವ್ಯವಸ್ಥೆ ಇರ್ಬೋದು ಮೂಲ ವ್ಯವಸ್ಥೆಯೇ ಮೇಲೆ ಮಾಡ್ತಕ್ಕಂಥ ಒಂದು ಕೃತ್ಯಗಳು ಆಮೇಲೆ ತಡಿಬೇಕು ಅಂದರೆ ಸೈನಿಕರು ಗಡಿ ರಕ್ಷಣೆ ಅಂತಕ್ಕಂಥದ್ದನ್ನ ಮಾಡಬೇಕಾಗುತ್ತೆ ನೆಕ್ಸ್ಟು ಮೂರದಾಗಿ ವಕೀಲರು ಇಲ್ಲಿ ವಕೀಲರು ಅಷ್ಟೇ ನ್ಯಾಯಕ್ಕಾಗಿ ವಾದ ಮಾಡ್ತಕ್ಕಂಥದ್ದು ನೆಕ್ಸ್ಟು ವೈದ್ಯರು ಇಲ್ಲಿ ಚಿಕಿತ್ಸೆಯನ್ನು ನೀಡ್ತಕ್ಕಂಥದ್ದು ನೆಕ್ಸ್ಟು ರಾಜಕಾರಣಿಗಳು ಆಡಳಿತ ನಡೆಸ್ತಕ್ಕಂಥದ್ದು ಈ ಎಲ್ಲದೂ ವ್ಯವಸ್ಥೆಗೂ ಕೂಡ ಈ ಎಲ್ಲವಕ್ಕೂ ನ್ಯಾಯಾಧೀಶರು ನ್ಯಾಯ ನೀಡ್ತಕ್ಕಂಥದ್ದು ನೆಕ್ಸ್ಟು ಪೊಲೀಸ್ ವ್ಯವಸ್ಥೆ ಶಾಂತಿ ಮತ್ತು ಕಾನೂನು ಪಾಲನೆ ಅಂತಕ್ಕಂಥದ್ದು ಈ ಎಲ್ಲ ವೃತ್ತಿಗಳಿಗೂ ಕೂಡ ಸರ್ಕಾರ ಪ್ರತಿ ವರ್ಷ ಹೆಚ್ಚು 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 ಹಣವನ್ನು ಖರ್ಚು ಮಾಡ್ತಕ್ಕಂಥದ್ದು ಆದರೆ ವಾಪಸ್ ಬರ್ತಕ್ಕಂಥ ಹಣ ಅಂತಕ್ಕಂಥದ್ದು ಲಾಭ ಅಂತಕ್ಕಂಥದ್ದು ಇಲ್ಲದೆ ಹೋದರೂ ಕೂಡ ಸಮಾಜದ ಒಳಿತಿಗಾಗಿ ಈ ವೃತ್ತಿಗಳಿಗೆ ಹೆಚ್ಚಿನ ಹಣವನ್ನು ಖರ್ಚು ಮಾಡ್ತಿರ್ತಕ್ಕಂಥದ್ದು ನೆಕ್ಸ್ಟ್ ನೋಡೋಣ ಮಕ್ಕಳೇ ತೋಟಗಾರಿಕೆ ವೃತ್ತಿಗೂ ವ್ಯವಸಾಯಕ್ಕೂ ಇರುವ ವ್ಯತ್ಯಾಸ ಅಂತಕ್ಕಂಥದ್ದು ಏನು ಅಂತಕ್ಕಂಥದ್ದು ನಾವು ತಿಳ್ಕೊಳ್ಳೋಣ ಇಲ್ಲಿ ವ್ಯವಸಾಯದ ಬೆಳೆಗಳು ಸಂಪೂರ್ಣವಾಗಿ ಮುಂಗಾರು ಮತ್ತು ಹಿಂಗಾರು ಮಳೆಯನ್ನು ಅವಲಂಬಿಸಿರ್ತವೆ ಆದರೆ ತೋಟಗಾರಿಕೆ ಬೆಳೆಗಳನ್ನು ನೀರಿನ ಸೌಕರ್ಯ ಇದ್ದರೆ ವರ್ಷದ ಎಲ್ಲ ಕಾಲದಲ್ಲಿ ಕೂಡ ನಾವು ಬೆಳೆಯಬಹುದಾಗಿದೆ ನೆಕ್ಸ್ಟು ಕೃಷಿ ಬೆಳೆಗಳನ್ನು ವರ್ಷದ ಎಲ್ಲ ಕಾಲದಲ್ಲೂ ಕೂಡ ನಾವು ಬೆಳೆಯೋಕ್ಕಾಗಲ್ಲ ಮಳೆ ಬಂದಾಗಷ್ಟೇ ನಾವು ಬೆಳೆಯಬೋದು ಮತ್ತು ನೀರಿದ್ದರೆ ಆ ಇದು ಏನು ತೋಟಗಾರಿಕೆ ಬೆಳೆಗಳ ರೀತಿಯಲ್ಲಿ ವ್ಯವಸಾಯದ ಎಲ್ಲ ಬೆಳೆಗಳನ್ನು ಕೂಡ ನಾವು ಬೆಳೆಯೋಕ್ಕಾಗಲ್ಲ ಆದರೆ ತೋ ತೋಟಗಾರಿಕೆ ಬೆಳೆಗಳನ್ನು ನೀರಿದ್ದರೆ ನಾವು ವರ್ಷ ಪೂರ್ತಿ ಎಲ್ಲ ಕಾಲದಲ್ಲೂ ಯಾವಾಗ ಬೇಕಾದರೂ ನಾವು ಬೆಳೆಯಬಹುದಾಗಿದೆ ಇನ್ನು ತೋಟಗಾರಿಕೆ ಬೆಳೆಗಳು ಸಾಮಾನ್ಯವಾಗಿ ಬಹುವಾರ್ಷಿಕ ಬೆಳೆಗಳಾಗಿದ್ದು ಹಾಗೂ ವಾಣಿಜ್ಯ ಬೆಳೆಗಳಾಗಿದ್ದು ಆರ್ಥಿಕವಾಗಿ ಲಾಭ ತರುವಂತಹ ಬೆಳೆಗಳಾಗಿವೆ ನೋಡ್ಬೋದು ನೀವು ಕೃಷಿ ಬೆಳೆಗಳಿಗೂ ಮತ್ತು ತೋಟಗಾರಿಕೆ ಬೆಳೆಗಳಿಗೂ ನೀವೇ ಕಂಪೇರ್ ಮಾಡಿ ನಿಮ್ಮ ಮನೆಯಲ್ಲಿದೆ ಈ ಬ ಈ ಬೆಳೆಗಳಿಗೂ ಆ ಬೆಳೆಗಳಿಗೂ ಬರ್ತಕ್ಕಂಥ ಅಂದರೆ ನೀವು ಮಾರಾಟ ಮಾಡಿದಾಗ ಬರ್ತಕ್ಕಂಥ ಹಣ ಅಂತಕ್ಕಂಥದ್ದು ಏನಿದೆ ಅದು ಹೆಚ್ಚಾಗಿರ್ತದೆ ಅಂದರೆ ಲಾಭ ಜಾಸ್ತಿ ಇರುತ್ತೆ ಯಾವುದು ಬೆಳೆಯಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಹೆಚ್ಚಿನ ಲಾಭ ತರ್ತಕ್ಕಂಥ ಬೆಳೆಗಳಾಗಿದ್ದು ಕೃಷಿ ಬೆಳೆಗಳಿಗಿಂತ ಹಣ ಅಂತಕ್ಕಂಥದ್ದು ಹೆಚ್ಚಿಗೆ ಗಳಿಸುವುದಾಗಿದೆ ಇನ್ನು ಹಾಗೆ ಎಲ್ಲ ವೃತ್ತಿಗಳ ಬಗ್ಗೆ ತಾವು ತಿಳ್ಕೊಂಡಿದ್ದೀರಾ ಅಂತ ಭಾವಿಸ್ತಾ ನನ್ನ ಈ ದಿನದ ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಮಕ್ಕಳೇ ಧನ್ಯವಾದಗಳು ಮಕ್ಕಳೇ